ಸೊ ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ನಮಗೆ ನಾವು ಈಗಾಗಲೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಯಾಕಂದ್ರೆ ಈಗ ನೋಡಬಹುದು ನಾವು ಆಲ್ಮೋಸ್ಟ್ ಆಲ್ ಸುಮಾರು ಜಿಮ್ ಗಳನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಡೆಸಲಿಕ್ಕೆ ಶಕ್ತಿ ಇಲ್ಲದ ಹಾಗೆ. ಆರ್ಥಿಕ ಮುಗ್ಗಟ್ಟಿನಿಂದ ಅವರು ಚೇತರಿಸಿಕೊಳ್ಳಕ್ಕೆ ಸಾಧ್ಯವಾಗದ ಹಾಗೆ ಈಗೀಗ ಚೇತರಿಸಿಕೊಳ್ತಾ ಇದ್ದೀವಿ. ಯಾಕಂದ್ರೆ ಇದು ಒಂದು ರೀತಿ ಸೀಸನ್ ಟೈಮ್, ಸಹಜವಾಗಿ ನ್ಯೂ ಇಯರ್ ಟೈಮ್ ನಲ್ಲಿ ಹೆಚ್ಚಾಗಿ ಜನ ಜಿಮ್ ಗೆ ಸೇರ್ಕೊಳ್ತಾರೆ. ಬಟ್ ಈ ಬಾರಿ ಅದೇ ಟೈಮ್ ಅಲ್ಲಿ ಜಿಮ್ ಗಳಿಗೆ 50% ಅವಕಾಶ ಕೊಟ್ಟಿರೋದು ಪಾಪ ಅವರಿಗೂ ಕೂಡ ಒಂದು ರೀತಿ ಹೊಡೆತ. ಮತ್ತೆ ಜನ ಕೂಡ ಹಿಂದೇಟ್ ಹಾಕ್ತಾರೆ ಜಿಮ್ ಗೆ ಸೇರ್ಕೊಳ್ಳಕ್ಕೆ. ಸೋ ಹಾಗಾಗಿ ಈಗ ಜಿಮ್ ಮಾಲೀಕರು ಮನವಿ ಮಾಡ್ಕೊಳ್ತಿದ್ದಾರೆ. 50% ಜಿಮ್ ಅಂದ್ರೆ ಇವಾಗ ಜಿಮ್ ಅಲ್ಲಿ ತುಂಬಾ ಜಿಮ್ ಕ್ಲೋಸ್ ಡೌನ್ ಆಗಿಬಿಟ್ಟಿದೆ. ಫಸ್ಟ್ ಸೆಕೆಂಡ್ ವೇವ್ ಬಂದಾಗ ತುಂಬ ಪ್ರಾಬ್ಲಮ್ ಆಗಿದೆ ಓನರ್ಸ್ ಗೆಲ್ಲ. ಇವಾಗ ನಮ್ಮದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಜಿಮ್ ಗೋಲ್ಡ್ ಜಿಮ್. ಇವಾಗ ನಾವು ನಡೆಸ್ಬೇಕಂದ್ರೆ ನಮಗೆ ಬ್ರೇಕ್ ಡೌನ್ ಅಟ್ ಲೀಸ್ಟ್ ನಮಗೆ ಒಂದು 10 ಲಕ್ಷ ಬೇಕು. ಇವಾಗ 50% ಮಾಡಿದ್ರೆ ನಮ್ಮ ರೆವಿನ್ಯೂ ಇಲ್ಲ, ಹೆಂಗೆ ನಡೆಸೋದು? ಅದು ಒಂದು ಪ್ರಾಬ್ಲಮ್. ಸರ್ಕಾರ ಇವಾಗ ಅಲ್ಲಲ್ಲಿ ರ್ಯಾಲಿ ಮಾಡ್ತಿದ್ದಾರೆ ಎಲ್ಲರೂ, ಅವರವರು ಎಲ್ಲ ಕಡೆ ಎಲೆಕ್ಷನ್ಗೋಸ್ಕರ ರ್ಯಾಲಿ ಎಲ್ಲ ಮಾಡ್ತಿದ್ದಾರೆ. ಸುಮ್ಮನೆ ನಮಗೆ ಇಲ್ಲಿ ಜಿಮ್ ಎಲ್ಲ ಕೆಪಾಸಿಟಿ ಎಲ್ಲ 50% ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತಾರೆ. ಸೊ ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲ ಜಿಮ್ ಕಡೆಯಿಂದ. ಏನಂದರೆ 50% ನಾವು ಎಲ್ಲ ನಾವು ಅವರು ಏನೆಂದು ಹೇಳಿದ್ದಾರೆ ಕೋವಿಡ್ ಪ್ರೋಪ್ರೇಟು ಅದೆಲ್ಲ ಮಾಡ್ತಾಯಿದ್ದೀವಿ. ಅಟ್ಲೀಸ್ಟ್ ನಮಗೆ 50% ಇಲ್ಲ ಅಂದ್ರೂ ನಮಗೆ ಕೊಡಬೇಕು ಅಟ್ಲೀಸ್ಟು. ನಾವು ಎಲ್ಲ ರೂಲ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಆದರೂ ಅವರು ಕೊಡ್ತಾಯಿಲ್ಲ. 50% ಜಿಮ್ ಅಂದರೆ ಇವಾಗ ಜಿಮ್ಮಲ್ಲಿ ತುಂಬ ಜಿಮ್ ಕ್ಲೋಸ್ ಡೌನ್ ಆಗಿಬಿಟ್ಟಿದೆ.